ಇವರು ಲೈವಲ್ಲಿ ಬಂದು ತಪ್ಪಾಯಿತು ಯಾವುದೋ ವಿಷಯಗಳಿಗೆ ಅಂತ ಹೇಳ್ಬಿಟ್ರಲ್ಲ, ನಮ್ಮ ಬಸ್ನ ಬ್ಯಾನ್ ಮಾಡ್ತೀನಿ ಅಂದಲ್ಲ, ಅವಾಗ ಯಾವುದೋ ಅವಾಗ ವಿಷಯಗಳಿಗೆ ಆಗಿರಲಿಲ್ವಾ? ಇವ್ರಿಗೆ ಪ್ರೊಡಕ್ಷನ್ ಬೇಕು, ಬಾಸ್ ಬಗ್ಗೆ ಮಾತಾಡ್ಕೊಂಡು ಟಿ ಆರ್ ಪಿ ಮಾಡೋಕ್ಕೆ ತಾಕತ್ ಬೇಕು, ಲಾಠಿ ಚಾರ್ಜ್ ಮಾಡಿಸ್ತಾರೆ ಇವತ್ತು, ಯಾಕೆ ತಾಕತ್ತಿಲ್ವ? ಮುದುಕಿ ಹಾಕೋಕೆ ಬಿಡಬೇಕಿತ್ತು ನಮ್ಮನ್ನ. ಇವ್ರಿಗೆ ಅಷ್ಟೊಂದು ಭಯ ಇದ್ದರೆ ಯಾಕೆ ಬಾಸ್ ಬಗ್ಗೆ ಯಾಕೆ ಮಾತಾಡಬೇಕಿತ್ತು? ಡಿಸೆಂಬರ್ಸ್ ಅಂತ ಜನವರಿಗೆ ಯಾಕೆ ಬಂದ? ಫೆಬ್ರವರಿಲೇ ಬರಬೇಕಿತ್ತು ಡಿಸೆಂಬರ್ಸ್ ಅಂತ. ಬಾಸ್ ಬರ್ಡೇ ಬಂತು ಅಂತ ನಕರ ಮಾಡ್ತಿದ್ದೀರಾ? ಬನ್ನಿ, ನಾಲ್ಕು ಟಿಪ್ಪರ್ ಚಪ್ಪಲಿ ನಿಮ್ಮ ನ್ಯೂಸ್ ಚಾನಲ್ ಮುಂದೆನೆ ಆಗ್ತೀವಿ. ಈ ಬ್ಯಾನ್ ಮಾಡ್ತೀನಿ, ಫಿಲಮ್ ಫ್ಲಾಪ್ ಮಾಡ್ತೀನಿ ಅಂತ ಹೇಳಿದವ್ರಿಗೆಲ್ಲ ಆಲೇ ಉತ್ತರ ಕೊಟ್ಟಿದ್ದೀವಿ, ಇನ್ನೊಂದ್ಸಲ ಉತ್ತರ ಕೊಡ್ತೀವಿ. ನಾವೇನು ಎಲ್ಲೂ ಹೋಗಿಲ್ಲ, ಇಲ್ಲೇ ಫಿಲಮ್ ಚೇಂಬರ್ ಹತ್ರ ನಿಂತಿದ್ದೀವಿ. ಇನ್ನೂ ನಮ್ಮ ಕಡೆಯವ್ರು ಬರಲಿ, ಯಾರು ಬರ್ತಾರೆ ಆಚೆಗೆ ಅಂತ ಉತ್ತರ ಕೊಡ್ತೀವಿ. ಮತ್ತೆ ಸುವರ್ಣ ನ್ಯೂಸ್ ಅವ್ರಿಗೆ ಯಾವ ಥರ ಹೊಡಿಬೇಕು ನಮಗೂ ಗೊತ್ತು, ಹೊಡ್ಸೆ ಹೊಡಿಸ್ತೀವಿ. ಬರೀ ಸ್ಯಾಂಪಲ್ ತೋರಿಸಿದೀವಿ ಅಷ್ಟೇ. ನಾವು ಅಭಿಮಾನಿಗಳು ಮುದುಕಿ ಹಾಕಕ್ಕೆ ಬಂದಾಗ ಪೊಲೀಸರನ್ನ ಕರ್ಸ್ಕೊಳ್ತಾರೆ. ಇವ್ರ ಯೋಗ್ಯತೆಗಳ ಗೊತ್ತಾಗುತ್ತೆ ನಿಮಗೆ. ಇವರೆಲ್ಲ ಒಂದು ನ್ಯೂಸ್ ಚಾನಲ್ ಇಟ್ಕೊಂಡು ನ್ಯೂಸ್ ಚಾನಲ್ನ ನಡೆಸ್ತಾ ಇದ್ದಾರೆ, ಅದು ಕರ್ನಾಟಕದಲ್ಲಿ. ಇಂಥವ್ರನ್ನ ಫಸ್ಟ್ ಬ್ಯಾನ್ ಮಾಡಬೇಕು. ಬಾಸ್ ಅಭಿಮಾನಿಗಳು ಎಲ್ಲ ಮೇಲೆ ಎಲ್ಲ ದೌರ್ಜನ್ಯ ತೋರಿಸೋದು, ಬ್ಯಾನ್ ಮಾಡ್ತಾರಂತೆ. ಇವ್ರನ್ನೆಲ್ಲ ಬ್ಯಾನ್ ಮಾಡಿ ನಾವೇ ಬಿಸಾಕಿದ್ದೀವಿ. ಯಾವ ನ್ಯೂಸ್ ಚಾನಲ್ ಇಲ್ಲ ಅಂದರೂ ನಮ್ಗೆ ಗೊತ್ತು ಯಾವ ರೀತಿ ನಮ್ಮ ಬಾಸ್ ಮೂವಿನ ನಾವು ಪ್ರಮೋಷನ್ ಮಾಡ್ಬೋದು ಅಂತ. ಟಿ ಆರ್ ಪಿಗೋಸ್ಕರ ಮಾಡ್ತೀರಾ ಅಷ್ಟೇ? ಯಾವಾಗ ಡಿಸೆಂಬರ್ ನಡೆದಿರೋ ವಿಡಿಯೋನ ತೊಗೊಂಡು ಇವಾಗ ಫೆಬ್ರವರಿಲಿ ಬಿಡ್ತೀರಾ? ನಾಚಿಕೆ ಹಾಕ್ಬೇಕು ನಿಮಗೆಲ್ಲ. ನಿಮ್ಮಂಥವ್ರು ಇರೋದಕ್ಕೆ ದೇಶ ಇನ್ನೂ ಉದ್ಧಾರ ಆಗ್ತಾ ಇಲ್ಲ. ಫಸ್ಟ್ ಆಫ್ ಆಲ್ ನ್ಯೂಸ್ ಅವರು ಏನ್ ತೋರಿಸ್ಬೇಕು ಅದನ್ನು ತೋರಿಸಲ್ಲ, ಕೆಟ್ಟದನ್ನ ಮಾತ್ರ ತೋರಿಸ್ತಾರೆ. ಬೇಗ ಒಳ್ಳೇದು ಮಾಡಿದ ಯಾವ್ದು ತೋರಿಸಿದಾರೆ ಅದರು ಇಲ್ಲ, ಹಿಂಗೆ ಯಾವುದೋ ಒಂದು ಎಲ್ಲೋ ಒಂದು ಒಳ್ಳೇದು ನಡೆದ್ರು ಅದು ತೋರಿಸಲ್ಲ. ಮೇನ್ ತೋರ್ಸಕ್ಕೆ ಯಾವ್ದು ತೋರಿಸಿದಾರೆ ಇಲ್ಲಿವರೆಗೂ ತೋರಿಸಿಲ್ಲ ಜನ್ ಏನು. ಆಕ್ಚುಲಿ ಫಸ್ಟ್ ಆಫ್ ಆಲ್ ನ್ಯೂಸ್ ಚಾನಲ್ ಏನು ಉಪಯೋಗ ಐತೆ ಅಂದ್ರೆ ಏನು ಇಲ್ಲ. ಇವರು ಇವರೆಲ್ಲ ಟಿ ಎಫ್ ದುಡ್ಡುಗೋಸ್ಕರ ಮಾಡ್ತಾರೋ ಎಲ್ಲ, ನೀವು ಒಂದು ಲಕ್ಷ ಕೊಡ್ತೀರ ನಾವು ನಾವು ದುಡ್ಡು ಕೊಡೋ ಅಂತ ಬರ್ತಾರೆ ಎಲ್ಲರೂ. ಅವರು ಮತ್ತೆ ನನ್ನ ಬೇಗ ನ್ಯೂಸ್ ಮಾಡ್ತಾರೆ, ಈಗ ನಾನು ಒಳ್ಳೆಯವನ್ನು ತೋರಿಸ್ತಾರೆ. ಈಗ ಹಂಗೆ ದುಡ್ಡುಗೋಸ್ಕರ ಮಾಡ್ತಾರೆ ಇವರು, ದುಡ್ಡುಗೋಸ್ಕರ ಅಂತ ಇರೋರು ಇವರೆಲ್ಲ. ನ್ಯಾಯ ಕೇಳೋಕ್ಕೆ ಅಂತ ಬಂದರೆ ಲಾಠಿ ಚಾರ್ಜು ಮತ್ತು ಪೊಲೀಸ್ ಜೀಬಕ್ಕೆ ತುಂಬೋದ? ಒಬ್ಬರು ಕ್ಷಮೆ ಕೇಳೋದಲ್ಲ, ಪ್ರತಿಯೊಬ್ಬರು ವಿಡಿಯೋದಲ್ಲಿ ಯಾರ್ಯಾರು ಮಾತಾಡಿದ್ದೀರ ಅವತ್ತು ಅವರೆಲ್ಲರೂ ಕ್ಷಮೆ ಕೇಳಬೇಕು. ಅವರೆಲ್ಲರೂ ಕ್ಷಮೆ ಕೇಳೋ ವಿಡಿಯೋನ ಎಲ್ಲರಿಗೂ. ಫಸ್ಟ್ ಆಫ್ ಆಲ್ ವಿಡಿಯೋ ಅಲ್ಲ, ಏನೇ ಅವ್ರು ಏನು ಇಬ್ರು ಲೇಡಿ ಮತ್ತೆ ಒಬ್ಬ ಜೆಂಟ್ಸ್ ಮಾತಾಡಿದ್ದಾರೆ. ಸುವರ್ಣ ಚೌಲೆ ಬೇರೆ ಬ್ರೇಕಿಂಗ್ ನ್ಯೂಸ್ ಅಂತ ಹಾಕ್ತಿರಲ್ಲ, ತಿಕ್ಕ ಮುಚ್ಕೊಂಡು ಇದನ್ನ ಹಾಕ್ಬೇಕು ಅವ್ರನ್ನು. ಬ್ರೇಕಿಂಗ್ ನ್ಯೂಸ್ ದಶನ್ ಅವ್ರಿಗೆ ಕ್ಷಮೆ ಕೇಳ್ತಾ ಇದ್ದೀವಿ. ಅದು ಲೇಡಿ ಬಂದು ಕೇಳಬೇಕು, ಅವ್ರಿಬ್ರು ಬಂದು ಕೇಳಬೇಕು. ಅದು ಮೇನ್, ಅದು ಅವ್ರು ಬ್ರೇಕಿಂಗ್ ನ್ಯೂಸ್ ಹಾಕ್ಬೇಕು ಫಸ್ಟ್ ಆಫ್ ಆಲ್. ಬೇರೆದೆಲ್ಲ ಹಾಕೋದಲ್ಲ, ಮತ್ತೆ ಅವ್ರು ನ್ಯೂಸ್ ಬೇಡ ಅಂದ್ಮೇಲೆ ಸಣ್ಣದಾರಿಗೆ ಮಾತಾಡ್ಬೇಕು ಬಳಿ ಮಕ್ಳು ಅವರು. ಎಲ್ಲ ಸುವರ್ಣ ನ್ಯೂಸ್ ಚಾನಲ್ ಅವತ್ತೇನು ವಿಡಿಯೋ ಮಾಡಿದ್ದೀರಾ ಪಾರ್ಸಲ್ ಬಂದಾಗ ಹೆಂಗೆ ನೀವು ನಕ್ಕೊಂಡೆಲ್ಲ ಮಾತಾಡಿದ್ದೀರೋ ಅದೇ ರೀತಿ ಪ್ರತಿಯೊಬ್ಬರು ಕ್ಷಮೆ ಕೇಳಬೇಕು. ಕೇಳಿಲ್ಲ ಅಂದ್ರೆ ಇನ್ನೊಂದ್ಸತಿ ಬಂದು ಮುದುಕೆ ಹಾಕ್ತೀವಿ. ಯಾವುದೋ ಒಂದು ವಿಷಯಗಳಿಗೆ ಅಂತ ಹೇಳ್ತಾನೆ, ಹಾಂ ಅವಾಗಿರಲಿ ಒಂದು ವಿಷಯಗಳಿಗೆ ಬ್ಯಾನ್ ಮಾಡ್ತೀವಿ ಅಂದಂಗ, ಇವಾಗಿಲ್ಲ ಅವಾಗಿಲ್ಲ ಹೋಗಿತ್ತು ಅವ್ರ ವಿಷಯಗಳಿಗೆ. ಹಾಂ ಇವಾಗೆಲ್ಲ ಓಡೋಗಿದ್ದಾನಲ್ಲ ಅವ್ನು ಗಂಡಸ ಅವನಿಗೆ ಬರಬೇಕಿತ್ತು ಅಂತನು, ಬಂದು ಮಾತಾಡೋಕಿತ್ತು ಅಂತನು, ಬಂದೆ ಪೊಲೀಸ್ನವ್ರು ಬಿಟ್ಟು ಮಾತಾಡ್ತಾರಲ್ವಾ. ಜಯಪ್ರಕಾಶ್ ಅವ್ನು ಬರೀ ಕರ್ಸ್ರಿ ಅವ್ನು ಬಂದು ಮಾತಾಡೋಕಿತ್ತು ಅಂತ, ಗಂಡಸ ಆದ್ರೆ ಬಂದು ಮಾತಾಡ್ತಿದ್ದ ಅವನು ಷಂಡ ಅವನು ಹೋಗಿ ಎಲ್ಲ ಹೋಗಿ ಕುಂತವನೆ ಮೇಲೆ ಮಂಗ್ಳೂರಿಗೆ ಹೋಗಿದಾನಂತೆ ಬರಲಿ ಅಂತನು ಅಂತವ್ನು ಆಗಿದ್ರೆ ಅವ್ನು ಗಂಡಸೇ ಆಗಿರೋ ಅಪ್ಪಂಗೆ ಹುಟ್ಟಿದ್ರೆ ಬರ್ತಿದ್ದ ಅವ್ನು ಮಾತಾಡ್ತಿದ್ದ ಅವನು ಫಸ್ಟ್ ಬಂದಿಲ್ಲ. ಅದಕ್ಕೆ ಏನು ಯಾಕೆ ಹೇಳಿ ಭಯ ಐತೆ ಅವ್ರಿಗೂ, ನಾನು ತಪ್ಪು ಮಾಡಿದ್ದೀವಿ ಅಂತ ಅದಕ್ಕೆ ಓಡೋಗಿದ್ದಾರೆ. ಏನಾದ್ರು ಕರೆಕ್ಟ್ ಸರಿ ಇದ್ದಿದ್ರೆ ಯಾಕೆ ಅವ್ನು ಇರ್ತಿದ್ದ ಹೋಗ್ತಿದ್ದ ಅಲ್ಲಿಗೆ, ಇಲ್ಲೇ ಬಂದು ಮಾತಾಡ್ತಿದ್ದ ಅವನು ಎದುರುಗಡೆ. ಸಮಯ ಸುವರ್ಣ ನ್ಯೂಸ್ ಚಾನಲ್ ಅಲ್ಲಿ ಅದೇ ಕ್ಷಮೆ ಕೇಳಬೇಕು. ಬ್ರೇಕಿಂಗ್ ನ್ಯೂಸ್ ಬೇರೆ ಎಲ್ಲ ಆಗ್ತಾರಲ್ಲ, ಬ್ರೇಕಿಂಗ್ ನ್ಯೂಸ್ ಅಂತ ಇವಾಗ ಹಾಕ್ಲಿ ಇದೆಲ್ಲ. ಬ್ರೇಕಿಂಗ್ ನ್ಯೂಸ್ ಸುವರ್ಣ ನ್ಯೂಸ್ ಅಲ್ಲೇ ಆಗ್ಬೇಕು ಸರಿನಾ?